ಕಳೆದ 4 ದಿನಗಳಿಂದ ರಾಜ್ಯದಲ್ಲಿ ಭಾರತ ಜೋಡೋ ಯಾತ್ರೆ ನಡೆಯತಾ ಇದೆ ರಾಹುಲ್ ಗಾಂಧಿ ನೇತೃತ್ವದ ಭಾರತ ಜೋಡೋ ಯಾತ್ರೆ ಚಾಮರಾಜನಗರದಿಂದ ಇದೀಗ ಪಾಂಡವಪುರಕ್ಕೆ ಎಂಟ್ರಿ ಕೊಟ್ಟಿದೆ ಮಂಡ್ಯ ಜಿಲ್ಲೆ ಪಾಂಡವಪುರಕ್ಕೆ ಭರ್ಜರಿ ಎಂಟ್ರಿ ಕೊಟ್ಟಿದೆ ಭಾರತ ಜೋಡೋ ಯಾತ್ರೆ ಬಿದಿರಿನ ಬುಟ್ಟಿ ತಯಾರಕರನ್ನ ಮಾತನಾಡಿಸುತ್ತಾ ಇದ್ದಾರೆ ರಾಹುಲ್ ಗಾಂಧಿ ಬಿದಿರಿನಿಂದ ಬುಟ್ಟಿ ಮಾಡುವಂತ ಸಣ್ಣ ಪುಟ್ಟ ಕಾರ್ಮಿಕರನ್ನ ಮಾತನಾಡಿಸುತ್ತಾ ಇದ್ದಾರೆ ಬಿದಿರಿನ ಬುಟ್ಟಿಗೆ ಎಷ್ಟು ಹಣ ಪಾಂಡವಪುರ ರಸ್ತೆಯಲ್ಲಿ ಕೇಳಿದ ರಾಹುಲ್ ಗಾಂಧಿ ಕನ್ನಡದಲ್ಲೇ ಉತ್ತರ ಕೊಟ್ಟಂತ ಆ ಬಿದಿರಿನ ಬುಟ್ಟಿಯ ವ್ಯಾಪಾರಿ ಈ ಬುಟ್ಟಿಗೆ ಎಷ್ಟು ಅಂತ ಕೇಳಿದ್ದಾರೆ ಕನ್ನಡದಲ್ಲೇ ಉತ್ತರ ಕೊಟ್ಟಿದ್ದಾರೆ ಆಟೋ ಚಾಲಕರನ್ನ ಪ್ರಯಾಣಿಕರನ್ನ ಕೂಡ ಮಾತನಾಡಿಸುತ್ತಾ ಸಾಗಿದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ವಿಶೇಷ ಯಾತ್ರೆಯಲ್ಲಿ ಗಮನ ಸೆಳೆಯುವ ಅಂಶಗಳು ಅಂತ ಹೇಳಿದ್ರೆ ಕೇವಲ ಇದು ಭಾರತ ಜೋಡೋ ಯಾತ್ರೆ ಇದೊಂದು ಪಾದಯಾತ್ರೆಯ ರೀತಿಯಲ್ಲಿ ಅಥವಾ ರಾಜಕೀಯ ಪಾದಯಾತ್ರೆ ರೀತಿಗಿಂತಲೂ ಕೂಡ ವಿಭಿನ್ನ ಯಾಕೆ ಅಂತ ಹೇಳಿದ್ರೆ ಅವರ ದಾರಿಯುದ್ದಕ್ಕೂ ಕೂಡ ಅನೇಕ ರೀತಿಯ ವಿಶೇಷತೆಗಳನ್ನು ಕಾಣ್ತಾ ಇದ್ದಾರೆ ವಿಶೇಷತೆಗಳನ್ನು ಗುರುತಿಸ್ತಾ ಇದ್ದಾರೆ ಜೊತೆಗೆ ವಿಶೇಷ ವ್ಯಕ್ತಿಗಳ ಜೊತೆ ಮಾತನಾಡಿಸ್ತಾ ಇದ್ದಾರೆ ನಾವು ಆರಂಭದಿಂದ ನೋಡ್ತಾ ಇದ್ದೀವಿ ಚಾಮರಾಜನಗರಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ಗುಂಡ್ಲುಪೇಟೆಯಲ್ಲಿ ಸೋಲಿಗರನ್ನ ಬುಡಕಟ್ಟು ಜನಾಂಗದವರನ್ನ ಮಾತಾಡಿಸಿದ್ರು ನಂತರ ನೆನ್ನೆ ಖಾದಿ ಗ್ರಾಮ ಉದ್ಯೋಗಕ್ಕೆ ಭೇಟಿ ನೀಡಿ ಅಲ್ಲಿನ ಮಹಿಳೆಯರನ್ನ ಮಾತನಾಡಿಸಿದ್ರು ಇವತ್ತು ದಾರಿಯಲ್ಲಿ ಕಂಡಂತ ಬಿದಿರಿನಿಂದ ಬುಟ್ಟಿ ತಯಾರಕರನ್ನು ಕೂಡ ಮಾತನಾಡಿಸಿದ್ರು ಒಂದು ಬುಟ್ಟಿಗೆ ಎಷ್ಟು ಅಂತ ಕೇಳಿದ್ರು ಸೋ ಅಲ್ಲಿಗೆ ಸಮಸ್ಯೆಗಳನ್ನು ಯಾವೆಲ್ಲ ಸ್ವರೂಪದಲ್ಲಿ ಸಮಸ್ಯೆಗಳಿದ್ದಾವೆ ಅನ್ನೋದನ್ನು ಮಾತನಾಡಿಸ್ತಾ ಸಾಕ್ತಾ ಇದ್ದಾರೆ ಜೊತೆಗೆ ಆಟೋ ಚಾಲಕರನ್ನು ಕೂಡ ಮಾತನಾಡಿಸಿದ್ದಾರೆ ಪ್ರಯಾಣಿಕರನ್ನು ಮಾತನಾಡಿಸಿದ್ದಾರೆ ಬೆಲೆ ಏರಿಕೆ ಬಿಸಿ ಯಾವ ಮಟ್ಟಕ್ಕಿದೆ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಅರ್ಥ ಮಾಡಿಕೊಳ್ಳುವಂಥ ಜೊತೆಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ರಾಹುಲ್ ಗಾಂಧಿ ಅವರದ್ದಾಗಿದೆ